ಇದೀಗ ರಾಮನಗರದಲ್ಲಿ ರಾಮ ಮಂದಿರ ನಿರ್ಮಾಣ ಭೂಮಿ ಪೂಜೆಗೆ ಬಿಜೆಪಿ ಸರ್ಕಾರ ಮುಂದಾಗಿದೆ. ರಾಮ ಮಂದಿರ ಭೂಮಿ ಪೂಜೆಗೆ 40 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಸಿಎಂ ಬೊಮ್ಮಾಯಿ ಭೂಮಿ ಪೂಜೆಗೆ ಹಣ ಬಿಡುಗಡೆ ಮಾಡಿದ್ದಾರೆ. ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಅಶ್ವಥ ನಾರಾಯಣ ಯೋಜನೆ ವರದಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಇನ್ನು ಇಂದು ವಿಕಾಸ ಸೌಧದಲ್ಲಿ ಮಧ್ಯಾಹ್ನ ಪ್ಲಾನಿಂಗ್ ಕಮಿಟಿ ಜೊತೆಗೆ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಅಶ್ವಥ ನಾರಾಯಣ ಸಭೆಯನ್ನು ನಡೆಸಿದರು. ರಾಮ ಮಂದಿರ ನಿರ್ಮಾಣಕ್ಕೆ ಸಿದ್ಧಪಡಿಸಿರುವ ಯೋಜನೆ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆ ನಡೆಸಿದ ಬಳಿಕ ಮಾತನಾಡಿದ ಅಶ್ವಥ ನಾರಾಯಣ, ಬಹಳ ಕಾಲದಿಂದ ರಾಮನಗರದ ರಾಮದೇವರ ಬೆಟ್ಟದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಿತ್ತು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲವು ಕ್ರಮವನ್ನು ವಹಿಸಿದೆ. ರಾಮನಗರ ಬೆಟ್ಟ ದಕ್ಷಿಣದ ಅಯೋಧ್ಯೆ ಅಂತ ಹೆಸರನ್ನ ಪಡೆದಿದೆ. ಈ ರಾಮನಗರದ ಬೆಟ್ಟದ ಬಗ್ಗೆ ದಾಖಲೆ ಕೂಡ ಸಂಗ್ರಹ ಆಗಿದೆ. ಹೇಗೆಲ್ಲ ಅಭಿವೃದ್ಧಿ ಮಾಡಬಹುದು ಅನ್ನೋ ಲೆಕ್ಕಾಚಾರವನ್ನ ಹಾಕಿದೀವಿ. ಮುಜರಾಯಿ ಇಲಾಖೆಯಿಂದ ನಿರ್ಮಿಸಿ ಆ ಕೇಂದ್ರಕ್ಕೆ ಡಿಪಿಆರ್ ತಯಾರಿಸೋದಕ್ಕೆ ಕಳುಹಿಸಿ ಕೊಡೋದಕ್ಕೆ ತೀರ್ಮಾನ ಆಗುತ್ತೆ. ಮುಜರಾಯಿ ಇಲಾಖೆಯ ಅನುಮತಿ ಸಿಎಂ ಅನುಮತಿ ಪಡೆದು ಆದಷ್ಟು ಬೇಗ ಕಾರ್ಯ ಪ್ರವೃತ್ತರಾಗ್ತೀವಿ ಅಂತ ಅಶ್ವಥ್ ನಾರಾಯಣ್ ತಿಳಿಸಿದ್ರು. ರಾಮನಗರದ ರಾಮದೇವರ ಬೆಟ್ಟದ ಅಭಿವೃದ್ಧಿ ಈ ವಿಚಾರದಲ್ಲಿ ಇವತ್ತು ನಮ್ಮ ಸರ್ಕಾರದಲ್ಲಿ ಆ ದಿಕ್ಕಿನಲ್ಲಿ ಕ್ರಮವನ್ನು ವಹಿಸಿ ದಕ್ಷಿಣ ಅಯೋಧ್ಯವನ್ನು ಏನೊಂದು ಶ್ರೀರಾಮರು ವನವಾಸದಲ್ಲಿ ವಾಸ ಮಾಡಿದಂಥ ಈ ಸ್ಥಳದ ಅಭಿವೃದ್ಧಿ ಆಗಬೇಕು, ರೆಸ್ಟೋರ್ ಆಗಬೇಕು, ಪುನರ್ ಅಭಿವೃದ್ಧಿ ಆಗಬೇಕು ಅನ್ನುವಂಥ ದಿಕ್ಕಿನಲ್ಲಿ ಈಗಾಗಲೇ ಕ್ರಮ ವಹಿಸುವಂಥದ್ದನ್ನ ಪ್ರಾರಂಭವನ್ನು ಮಾಡಿ ಈ ವಿಚಾರದಲ್ಲಿ ಒಂದು ರನ್ ಥ್ರೂ ಅಥವಾ ವಾಕ್ ಥ್ರೂ ಮಾಡುವಂಥ ಒಂದು ಪ್ರೆಸೆಂಟೇಷನ್ ಮಾಡುವಂಥದ್ದಾಗಿದೆ ಮತ್ತು ಡೀಟೇಲ್ಡ್ ಆಗಿ ಏನೆಲ್ಲ ಸೌಕರ್ಯಗಳನ್ನು ಏನೆಲ್ಲ ಅಭಿವೃದ್ಧಿ ಮತ್ತು ಅದರ ಇತಿಹಾಸ